ಕಣ್ಣೆಲ್ಲ ನೀವು ನೋಡ್ತಾ ಇದ್ರಿ, ಮತ್ತೆ ನೀವು ಕೂಡ ಭಾಗಿಯಾಗ್ತಾ ಇದ್ರಿ. ಈಗ ಒಂದು ರಾಜ್ಯದಲ್ಲಿ ಒಂದು ಮೌಲ್ಯ, ರಾಜ್ಯ ಮತ್ತು ದೇಶದಲ್ಲಿ ಒಂದು ಮೌಲ್ಯಾಧಾರಿತ ಒಂದು ರಾಜಕಾರಣ ಕುಸಿತಾ ಇದೆ ಅಂತ. ಈಗ ನಿಮ್ಮದೇ ಪಕ್ಷ ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಒಂದು ಚಂಬು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಒಂದು ಪ್ರಣಾಳಿಕೆ ಅಲ್ಲ ಏನು ಬಿಜೆಪಿ ಪಕ್ಷ ರಾಜ್ಯದ ಜನತೆಗೆ ಚಂಬು ಕೊಟ್ಟಿದೆ ಅಂತ ಹೇಳಿ ಜಾಹೀರಾತನ್ನು ಕೊಡ್ತು. ಆಮೇಲೆ ಅದಕ್ಕೆ ಅವ್ರು ಚಿಪ್ಪು ಮತ್ತೆ ಅದು ಎಲ್ಲ ಸಮರ ದೊಡ್ಡದಾಗಿ ಪರಸ್ಪರ ರಾಜಕೀಯ ಕೆಸರಿನ ಚಾಟ ನಡೀತು. ನಿಜಕ್ಕೂ ಈ ತರದ ಏನು ಏನು ಆರೋಪ ಪ್ರತ್ಯಾರೋಪಗಳು ಈ ಕೆಳ ಮಟ್ಟಕ್ಕೆ ಕುಸಿದಿರುವಂತಹ ಒಂದು ಇದು ಬೇಕಾ, ಚರ್ಚೆಗಳು ಬೇಕಾಗಿತ್ತಾ ಅಂತ ಜಾಹೀರಾತುಗಳು ಇವೆಲ್ಲ? ನಾವು ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಹೇಳುವಾಗ ನಾವು ಹೇಗೆ ಜನರಿಗೆ ಅರ್ಥ ಆಗುದು ನಾವು ಅನ್ಕೊಳ್ಳೋದು ಅವ್ರಿಗೆ ತಲುಪಬೇಕು. ಮೋಡ್ ಆಫ್ ಅಡ್ವರ್ಟೈಸ್ಮೆಂಟ್ ಅವ್ರು ಏನ್ ತರಿಸ್ಬೇಕು ತರಿಸು. ನಾನು ನಿಮ್ಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಮೇಲೆ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿ ಮತ್ತೆ ಸೆಸ್ ರೋಡ್ ಸೆಸ್ ಅಗ್ರಿಕಲ್ಚರ್ ಸರ್ ಸರ್ ಯುಪಿಎ ಟೈಮಲ್ಲಿ ಸೆಸನ್ ಸರ್ಚಾರ್ಜ್ ಟೋಟಲ್ ಕಲೆಕ್ಷನ್ಸ್ ಡಿವಿಸಿಬಲ್ ಪೂಲ್ ಇಂದ ಕರ್ನಾಟಕ ಕನ್ಯಾಯ ಆಗುತ್ತೆ ಅಂದ್ರೆ ಯಾರು ಗೊತ್ತಾಗುತ್ತೆ? ಸ್ವಾಮಿ ರಾಮಪ್ಪ ಮಂಡ್ಯದಲ್ಲಿರೋ ರಾಮಪ್ಪ ಗೊತ್ತಾಗತ್ತಾ? ಹಾಸನದಲ್ಲಿರೋ ಭೀಮಪ್ಪ ಗೊತ್ತಾಗತ್ತಾ? ಅಲ್ಲೆಲ್ಲೋ ಬೀದರು ಗುಲ್ಬರ್ಗ ಕಡೆ ಇರೋ ಬಸವಪ್ಪ ಗೊತ್ತಾಗತ್ತ? ಗೊತ್ತಾಗಲ್ಲ. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಅವ್ರಿಗೆ ತಿಳಿಸ್ಬೇಕು. ನಾವೆಲ್ಲ ಟೆಕ್ನಿಕಲ್ ವರ್ಡ್ಸ್ ನಾವು ತಿಳಿಸ್ಬೇಕು ಅಂತ ಆಗಲ್ಲ. ಇಂಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಆಗ್ತವೆ ಅಂದ್ರೆ ಒಂದು ಬಡವನ ಶ್ರೀಮಂತರು ಒಂದೇ ಟ್ಯಾಕ್ಸ್, ಆದ್ರೆ ಶ್ರೀಮಂತ ಕಾರ್ಪೊರೇಟ್ಸ್ ಕಡಿಮೆ ಮಾಡಿದ್ರೆ. ಸೊ ಇಂಡೈರೆಕ್ಟ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ನಾವು 1 ರೂಪಾಯಿ ಕೊಟ್ಟರೆ ನಮ್ಗೆ 10 ರೂಪಾಯಿ ಕೊಡ್ತಾವೆ. ಅದೇ ಗುಜರಾತ್ ರೂಪಾಯಿ 20 ರೂಪಾಯಿ ಕೊಡ್ತಾರೆ. ಅದೇ ಯುಪಿಗೆ 1 ರೂಪಾಯಿ ಕೊಡೋದು 2 ರೂಪಾಯಿ ಕೊಡ್ತಾರೆ. ಬಿಹಾರ್ಗೆ 1 ರೂಪಾಯಿ ಕೊಟ್ಟರೆ ಅವ್ರು 3 ರೂಪಾಯಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಅದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗಲ್ಲ. ಅದಕ್ಕೆ ನಾವೇನಿದೀವಿ, ಭಾರತ ದೇಶಕ್ಕೆ ಕನ್ನಡ ನಮ್ಮ ಕರ್ನಾಟಕ ರಾಜ್ಯ 2ನೇ ಅತಿ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದೆ. ಆದ್ರೆ ನಮ್ಗೆ ವಾಪಸ್ ಕೊಡುವಾಗ ಇವರು ನಮ್ಗೆ ಚೆಂಪ್ ಕೊಡ್ತಾರೆ ಅಂತ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಕ್ಲಾರಿಟಿ ಆಗಿ ಚೆಂಪ್ ಅಂದ್ರೆ ನಮ್ಮ ಗ್ರಾಮೀಣ ಭಾಷೆ ಏನಂದ್ರೆ ಅನ್ಯಾಯ ಆಗಿದೆ, ನಮ್ಗೆ ಮೋಸ ಮಾಡಿದ್ರೆ ನಮ್ಮ ಈ ಸ್ಟ್ರಕ್ಚರ್ಗಳಲ್ಲಿ ನಮ್ಗೆ ಏನ್ ಸಿಗ್ಬೇಕು ಪಾಲು, ಆ ಪಾಲು ಸಿಗ್ತಾ ಇಲ್ಲ, ಮಲತಾಯಿ ಧೋರಣೆ ಮಾಡ್ತಾರೆ, ಅದಕ್ಕೆ ಚೆಂಪ್ ಕೊಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ ಯು ಮೈಟ್ ಮೇಕ್ ದೊಡ್ಡ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರ, ಆದ್ರೆ ಜನಕ್ಕೆ ಅರ್ಥ ಆಗ್ತಿದ್ರೆ ಏನ್ ಮಾಡ್ತೀರಾ? 40% ಸರ್ಕಾರ ಅಂತ ಹೇಳಿದ್ವಿ, ಜನಕ್ಕೆ ಅರ್ಥ ಆಯ್ತು, ಜನರು ಮನೆ ಕಳಿಸಿದ್ರು. ಅದೇ ರೀತಿ ಇವ್ರೇನು ನಮ್ಮ ಚೆಂಪ್ ಕೊಟ್ಟವ್ರೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕನ್ನಡಿಗರಿಗೆ ಈ ಇಬ್ಬರು ಗುಜರಾತಿನ ನಾಯಕರು ಹೇಳಿದ್ದಾರೆ ಬಿಜೆಪಿಯವರು ನಮ್ಮ ಮಲತಾಯಿ ದೊರೆ ಕಳಿಸ್ಬಿಟ್ಟು ನಮ್ಮ ಕರ್ನಾಟಕ 2ನೇ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್ ಸೆಂಟರ್ ಆದ್ರೂ ನಮ್ಗೆ ಕೊಡೋವಾಗ ಇವರು ನೈಯ ಪೈಸಾ ಕೊಟ್ಟಿಲ್ಲ ಎನ್ಡಿಆರ್ ಫಂಡ್ಸ್ ಅಲ್ಲಿ ನಮ್ಗೆ ಚೆಂಪ್ ಕೊಟ್ಟವ್ರೆ ಅಂತ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಈ ಕಾಲದಲ್ಲಿ ನೀವು ಹೆಂಗ ಜನಕ್ಕೆ ಏನ್ಬೇಕು ಅದು ಕೊಡ್ಬೇಕು. ನಾನು ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನಕ್ಕೆ ಅರ್ಥ ಆಗ್ತಿದ್ರೆ ಏನ್ ಪ್ರಯೋಜನ? ನಾವು ಚೆಂಪ್ ಕೊಟ್ಟ ತಕ್ಷಣ ಬಿಜೆಪಿ ಅಲ್ಲಾಡ್ಬಿಟ್ಟು ಚಿಪ್ ಕೊಡ್ತಾರೆ ಅಂತ ತಂದ್ರು ಅವರು. ಅಂದ್ರೆ ಅವ್ರಿಗೆ ಓ ಇದು ಜನಕ್ಕೆ ತಲುಪ್ತಾ ಇದೆ, ನಾವು ಇಲ್ಲಿಂದ ಚಂಪುತ್ತಾರೆ ತರಬೇಕು ಅಂತ ಅನಿಸ್ತು. ಸೊ ಇದು ಎಫೆಕ್ಟ್ ನಮ್ಮ 40% ಕ್ಯಾಂಪೇನ್ ಆಗ್ಲಿ, ಈ ಚಂಪ್ ಕ್ಯಾಂಪೇನ್ ಆಗ್ಲಿ, ಇಟ್ ಇಸ್ ರೀಚ್ಡ್ ಪೀಪಲ್. ಇವತ್ತು ಊರು ಊರಲ್ಲಿ ಚಂಪ್ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಚಂಪ್ ಕೊಟ್ಟವ್ರೆ ಅಂತ ಹೇಳ್ತಾರೆ ಅಲ್ವಾ?